ರಾಜ್ಯದಲ್ಲಿ ಬೈ ಎಲೆಕ್ಷನ್ ಫೀವರ್ ಆರಂಭಗೊಂಡಿದೆ. ಶಿರಾ ಹಾಗೂ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮರುಚುನಾವಣೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ನಾಯಕರುಗಳು ಕೂಡ ತಮ್ಮ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಒಂದು ಕಡೆ ಹೇಳ್ತಾರೆ ಈ ಬಾರಿ ಗೆಲುವು ಶತಸಿದ್ಧ ಅಂತ, ಮತ್ತೊಂದು ಕಡೆ ಉಪಚುನಾವಣೆ ಭೂಮಿಕೆಯತ್ತ ನಮ್ಮ ಹೆಜ್ಜೆ, ಎರಡೂ ಕ್ಷೇತ್ರಗಳಲ್ಲಿ ಗೆಲುವೊಂದೇ ನಮ್ಮ ಮುಂದಿನ ಗುರಿ ಅಂತ ಹೇಳ್ತಾರೆ ಸಿಎಂ ಪುತ್ರ ಬಿವೈ ವಿಜಯೇಂದ್ರ. ಟ್ವೀಟ್ ನ ಮುಖಾಂತರವಾಗಿ ಅವರು ಈ ಮಾತನ್ನ ಹೇಳಿದ್ದಾರೆ. ಉಪಚುನಾವಣೆಯ ಭೂಮಿಕೆಯತ್ತ ನಮ್ಮ ಹೆಜ್ಜೆ, ಎರಡೂ ಕ್ಷೇತ್ರಗಳಲ್ಲಿ ಶಿರಾ ಹಾಗೂ ಆರ್ಆರ್ ನಗರ ಈ ಎರಡು ಕ್ಷೇತ್ರಗಳಲ್ಲಿ ಗೆಲುವೊಂದೇ ನಮ್ಮ ಮುಂದಿನ ಗುರಿ, ಅಭಿವೃದ್ಧಿ ನಮ್ಮ ಮಂತ್ರ, ಜನಮನ ಗೆಲ್ಲುವ ಆತ್ಮವಿಶ್ವಾಸ ನಮಗೆ ಇದೆ, ಅಭಿವೃದ್ಧಿ ನಮ್ಮ ಮಂತ್ರ, ಮತದಾರರ ಆಶೀರ್ವಾದವೇ ಶ್ರೀರಕ್ಷೆ, ಜನಮನ ಗೆಲ್ಲುವ ಆತ್ಮವಿಶ್ವಾಸ ನಮಗೆ ಇದೆ ಅಂತ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ನ ಮುಖಾಂತರವಾಗಿ ಹೇಳಿರುವ ಮಾತುಗಳಿದು. ಉಪಚುನಾವಣೆ ಗೆಲುವಿನ ಬಗ್ಗೆ ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಅವರ ವಿಶ್ವಾಸದ ನುಡಿಗಳು, ಅವರ ಟ್ವೀಟ್ ಅನ್ನು ಗಮನಿಸುತ್ತಾ ಇದ್ದೀರಿ. ಆರ್ಆರ್ ನಗರ ಶಿರಾ ಕ್ಷೇತ್ರಗಳ ಉಪಚುನಾವಣೆಯ ಭೂಮಿಕೆಯತ್ತ ನಮ್ಮ ಹೆಜ್ಜೆ, ನಿಷ್ಠ ಬಿಜೆಪಿ ಕಾರ್ಯಕರ್ತರ ಪಡೆ ನಮ್ಮದು, ನಮಗಿರೋದು ಒಂದೇ ಗುರಿ, ಎರಡು ಜಯಬೇರಿ, ಅದಕ್ಕಾಗಿ ಛಲದ ಹೋರಾಟ, ಜನ ಮನ ಗೆಲ್ಲುವ ಆತ್ಮವಿಶ್ವಾಸ, ಅಭಿವೃದ್ಧಿ ನಮ್ಮ ಮಂತ್ರ, ಮತದಾರ ಬಂಧುಗಳ ಆಶೀರ್ವಾದವೇ ಅದರ ಶ್ರೀರಕ್ಷೆ. ಇದು ಸಿಎಂ ಪುತ್ರ ವಿಜಯೇಂದ್ರ ಯಡಿಯೂರಪ್ಪ ಮಾಡಿದಂತಹ ಟ್ವೀಟ್. ಶಿರಾ ಹಾಗೂ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಸಿಎಂ ಪುತ್ರ ಮಾಡಿದಂತಹ ಟ್ವೀಟ್. ಉಪಚುನಾವಣೆಯ ಭೂಮಿಕೆಯತ್ತ ನಮ್ಮ ಹೆಜ್ಜೆ, ಎರಡೂ ಕ್ಷೇತ್ರಗಳಲ್ಲಿ ಗೆಲುವೊಂದೇ ನಮ್ಮ ಮುಂದಿನ ಗುರಿ, ಅಭಿವೃದ್ಧಿ ನಮ್ಮ ಮಂತ್ರ, ಮತದಾರರ ಆಶೀರ್ವಾದವೇ ಶ್ರೀರಕ್ಷೆ, ಜನಮನ ಗೆಲ್ಲುವ ಆತ್ಮವಿಶ್ವಾಸ ನಮಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಶಿರಾ ಮತ್ತು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಮರು ಚುನಾವಣೆಗೆ ದಿನಾಂಕ ಕೂಡ ಘೋಷಣೆ ಆಗಿದೆ. ಈ ದಿನಾಂಕ ಘೋಷಣೆ ಆಗ್ತಾ ಇದ್ದ ಹಾಗೇನೆ ರಾಜಕೀಯ ಪಾಳೆಯದಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರಿವೆ. ಎಲ್ಲಾ ರಾಜಕೀಯ ಪಕ್ಷಗಳು ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಯಾವ ರೀತಿ ಗೆಲುವನ್ನ ಸಾಧಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಪುತ್ರ ವಿಜಯೇಂದ್ರ ಯಡಿಯೂರಪ್ಪ ಅವರು ಕೂಡ ಟ್ವೀಟ್ನ ಮುಖಾಂತರವಾಗಿ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ನಗರ ಶಿರಾ ಕ್ಷೇತ್ರಗಳ ಉಪಚುನಾವಣೆಯ ಭೂಮಿಕೆಯತ್ತ ನಮ್ಮ ಹೆಜ್ಜೆ, ನಿಷ್ಠ ಬಿಜೆಪಿ ಕಾರ್ಯಕರ್ತರ ಪಡೆ ನಮ್ಮದು, ನಮಗಿರೋದು ಒಂದೇ ಗುರಿ, ಎರಡು ಜಯಭೇರಿ, ಅದಕ್ಕಾಗಿ ಛಲದ ಹೋರಾಟ, ಜನಮನ ಗೆಲ್ಲುವ ಆತ್ಮವಿಶ್ವಾಸ, ಅಭಿವೃದ್ಧಿ ನಮ್ಮ ಮಂತ್ರ, ಮತದಾರ ಬಂಧುಗಳ ಆಶೀರ್ವಾದವೇ ಅದರ ಶ್ರೀರಕ್ಷೆ ಅಂತ ಟ್ವೀಟ್ ಮಾಡಿದ್ದಾರೆ.